ನಿಮ್ಮಿಬ್ಬರಿಗೂ ನನ್ನ ಮೇಲೆ ಎಷ್ಟು ಸಿಟ್ಟಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ. ಅದಕ್ಕೆ ಇಲ್ಲೇನೇ ಕಷ್ಟ ಆದ್ರೂ ಅದನ್ನೆಲ್ಲ ಸಹಿಸಿಕೊಂಡು ನನಗೋಸ್ಕರ ನೀವಿಬ್ಬರೂ ಇಲ್ಲಿದ್ದೀರಾ. ಅದು ನಿಜ. ಆದರೆ ಅಪ್ಪ ಮಾಡಿದ ತಪ್ಪನ್ನ ಮುಚ್ಚಿಡೋಕ್ಕೂ ಇದಕ್ಕೂ ಏನು ಲಾಜಿಕ್ಕು? ನೀನಿನ್ನೂ ಯಾರನ್ನೂ ಪ್ರೀತಿ ಮಾಡಿಲ್ಲ. ನೀನು ಪ್ರೇಮನ ಪ್ರೀತಿ ಮಾಡಿದ್ದೀನಿ ಅನ್ನೋ ಭ್ರಮೆಯಲ್ಲಿದೀಯ. ಆದರೆ ನಿಮ್ಮಿಬ್ಬರಿಗೂ ಇನ್ನೂ ಪ್ರೀತಿ ಹುಟ್ಟೇ ಇಲ್ಲ. ನಿಜವಾದ ಪ್ರೀತಿಗೆ ಎರಡು ಮುಖ ಇರಲ್ಲ, ಎರಡು ಮನಸ್ಸು ಇರಲ್ಲ. ನಾವು ಪ್ರೀತಿಸ್ತವರ ಸರಿ ತಪ್ಪು, ಅವರ ಗುಣ, ಅವರ ವೀಕ್ನೆಸ್ ಎಲ್ಲಾನು ಅರ್ಥ ಮಾಡಿಕೊಂಡೇ ಪ್ರೀತಿಸ್ಬೇಕು. ಅವನು ಶ್ರೀಮಂತನಾದರೆ ಪ್ರೀತಿ ಬರುತ್ತೆ, ಬಡವ ಆದರೆ ಅಥವಾ ಕುರುಪಿ ಆದರೆ ಪ್ರೀತಿ ಹೋಗುತ್ತೆ. ನಾವು ಪ್ರೀತಿಸ್ತವರು ತಪ್ಪು ಮಾಡಿದ್ರೆ ಪ್ರೀತಿ ಕಡಿಮೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನಾನು ಹೇಳಿದ ಈಗ ಅರ್ಥ ಆಯ್ತಾ? ಅಮ್ಮ, ಅಂದರೆ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಇರಲ್ವಾ? ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ. ಹಾಗಂತ ಯಾವುದೇ ರೂಲ್ಸ್ ಹಾಕೋಬಾರ್ದು. ಸುಮ್ಮನೆ ಬ್ಲೈಂಡ್ ಆಗಿ ಪ್ರೀತಿ ಮಾಡ್ತಾ ಇರಬೇಕು. ಆಗ ಆ ಪ್ರೀತಿ ತನ್ನ ಸುತ್ತ ತಾನೇ ಬೇಲಿ ಹಾಕೊಳ್ಳುತ್ತೆ. ಮಗಳೇ, ಪ್ರೀತಿಗೆ ಪ್ರೀತಿನೇ ಕಾವಲು, ಅಷ್ಟು ಸಾಕು. ಅಮ್ಮ, ಹಾಗಾದ್ರೆ ನೀನು ಅಪ್ಪನ್ನ? ಹೌದು, ನಿಮ್ಮಪ್ಪನ್ನ ಒಂದು ಸಲ ನೆನೆಸ್ಕೋ. ಅವರ ನೋಟದಲ್ಲಿ ಎಷ್ಟು ಪ್ರೀತಿ ತುಂಬಿತ್ತು ಅಂತ ನಿನಗೆ ಅರ್ಥ ಆಗುತ್ತೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಳೋ ಕರುಣ ಯಾರಿಲ್ಲ. ಪಾಪುನ ನೋಡು, ಅವಳು ಅವ್ರ ಅಪ್ಪನ ಕಳ್ಕೊಂಡೇ ಇಲ್ಲ. ಅದು ನಿಜವಾದ ಪ್ರೀತಿ ಅಂದ್ರೆ. ಊಟ ತಗೊಂಡು ಬರ್ತೀನಿರು. ಶ್ರುತಿ, ತಗೋ ತಿನ್ನು, ಹಿಡ್ಕೋ, ಕೂತ್ಕೋ. ಪಾಪ ಅಂತ ಧರ್ಮಕ್ ದಟ್ಟಿ ಕೊಟ್ರೆ ಇತ್ಲಗೋಗಿ ಮಳ ಹಾಕದ್ರಂತೆ. ಹಂಗಾಯ್ತು. ಏನೇ ಅಂಕಿ ಅಕ್ಕರ್ಸ್ಕೊಂಡು ನೋಡ್ತಾ ಇದ್ಯಾ? ಇನ್ನೊಂದಪ್ಪ ಹಂಗೇನಾರ ನೋಡಿದ್ರೆ ಕೊಂಡ್ಬಿಟ್ಟಕ್ಕಿ ತುಬ್ಬಿಸಿ ತಿರುಗಾಕ್ಬಿಟ್ಟೇನು? ಏನು, ನನಗೆ ಬಡಾಯನ ಅಂದ್ರೆ ಅನ್ನದ ಮೇಲೆ ಜಂಬ ಅಂತಿದ್ದೀರಾ? ನೀವು ಮನುಷ್ಯನ್ರಿ? ಆ ಅನ್ನ ಹಳಸಿ ವಾಸನೆ ಬರ್ತಾ ಇದೆ, ಹೋಗಿ ಮೂಸ್ ನೋಡಿ. ನನಗೇನು ಹಣೆ ಬರೋಣ ಅದನ್ನ ಮೂಸ್ ನೋಡಕ್ಕೆ? ನೀನು ಅದನ್ನ ಮೂಸ್ ನೋಡಾದ್ರೂ ನೋಡು, ಇಲ್ಲ ಹಣೆಗೆ ಮೆತ್ಕೊಂಡು ಸ್ನಾನ ಆದ್ರೂ ಮಾಡು, ನನಗೇನು? ಮತ್ತೆ
ಅಂತ ಅನ್ನನ ನಮಗೆ ತಿನ್ನೋಕೆ ಅಂತ ಇತ್ತಿರೋದಲ್ಲದೆ ನಾವು ಅದನ್ನ ತಿಂದಿಲ್ಲ ಅಂತ ಬೇರೆ ಮಾತಾಡ್ತೀರಾ? ನಿಮ್ಮ ಕಣ್ಣಿಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ ಹೇಳಿ. ನನ್ನ ಕಣ್ಣಿಗೆ ನೀವು ಮೂರು ಜನ ಹೊಟ್ಟೆಗಿಟ್ಟಿಲ್ದೆ ಕಾಲ್ತವೇ ಸುತ್ತಾಕತ್ತಲ್ಲ ನಾಯಿ ಹಂಗ ಕಾಣ್ತಾ ಇದ್ದೀನಿ. ಅದ್ ಯಾಕವ ಸುಮ್ಕಾಗ್ಬಿಟ್ಟೆ ಹೇಳವ? ಓದೋಳಲ್ವೇ ನೀನು, ನಾಲ್ಗೆ ಓಡಾಡ್ದಂಗೆಲ್ಲ ಓಡಾಡಿಸ್ತೀಯಲ್ಲ, ಹೇಳವ ನನ್ನ ತಾಯಿ. ಈಗೇನ್ ನಿನ್ ನಾಲ್ಗೆ ಲಕ್ವಾ ಹೊಡ್ದೈತಾ ಬರ್ಬಾರ್ದು ಬಂದೈತಾ? ನಮ್ ಮನೇಲಿ ನಾಯಿಗೆ ಬಿಸಿ ಅನ್ನ ಇಕ್ಕಿಲ್ಲ, ತಂಗ್ಳನ್ನೇ ಹಾಕದು. ನೋಡವ್ವ, ನಿಮ್ಗೆ ತಂಗ್ಳನ್ನ ಹಾಕ್ಬೇಕು ಅಂತ ಅನ್ನ ಹೆಚ್ಚಿಗೆ ಮಾಡಿ ಅದು ಅಳಸ ಗಂಟ ಮುಚ್ಚಿಟ್ಟು ಆಮೇಕೆ ಬೇಕು ಅಂತಾನೆ ನಿಮ್ಗೆ ಕೊಡ್ತಾ ಇರೋದು. ನಾವ್ ಹಂಗೆಯ ಕೆಟ್ಟ ಜನ, ಏನ್ ಮಾಡಿ? ನೀವ್ ಅವ್ವ ಮಕ್ಳು ಇಲ್ಲಿರಕ್ಕಾಗದೆ ಒಂಟೋಗ್ಲಿ ಅಂತಾನೆ ನಾನು ಹಿಂಗೆಲ್ಲ ಮಾಡ್ತಾ ಇರೋದು. ಈಗ ಏನ್ ಮಾಡ್ತೀಯ? ಸ್ವಿಟ್ ಮಾಡ್ಕೊಂಡು ಹೊಂಟೋಯ್ತೀಯ? ಹೋಗು. ಇದು ನಮ್ಮ ಅಪ್ಪನ ಮನೆ, ನಾವು ಇಲ್ಲಿಗೆ ಬಂದಿದ್ದೀವಿ, ಬೇರೆ ದಾರಿ ಇಲ್ಲ, ಕಷ್ಟದಲ್ಲಿದ್ದೀವಿ ನಿಜ. ಹಾಗಂತ ನಮ್ಮ ಅಸಹಾಯಕತೆಯನ್ನ ನೀವು ಉಪಯೋಗಿಸ್ಕೊಂಡು ನಮಗ್ ಟಾರ್ಚರ್ ಕೊಡೋದು ಎಷ್ಟು ನ್ಯಾಯ ಹೇಳಿ? ಈಗ ನನ್ನ ಕಾಲ ನಡೀತಾ ಇತ್ತೆ ಕಣಮ್ಮಿ, ನಾನ್ ಹೇಳಿದ್ದೆ ನ್ಯಾಯ. ಅವತ್ ನಾನು ನನ್ನ ಮಗ ಈ ಮನಸ್ತ ಈಗೋಬತ್ತಾನೆ ಆಗೋಬತ್ತಾನೆ ಅಂತ ಹಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಬಾಗಲ್ ಕಾಯ್ತಾ ನಿಂತಿರ್ತಿದ್ವಿ. ಚಿಕ್ಕಂದಿಂದ ನನ್ನ ಪಾಪು ಅಪ್ಪ ಬೇಕು ಅಪ್ಪ ಬೇಕು ಅಂತ ಆಟ ಮಾಡಿದ್ರೆ ಅವ್ಳ ಬಾಯಿ ಬುಚ್ಚಕ್ಕೆ ಆಯ್ತಾ ಇರ್ಲಿಲ್ಲ ಗೊತ್ತಾ? ನಾನು ನನ್ನ ಗಂಡ ಜೊತೆಯಾಗೆ ಇರ್ಲಿಲ್ಲ. ಮಗ ಹತ್ರೆ ನಿದ್ದೆ ಹಾಳಾಯ್ತದೆ ಅಂತ ಅದನ್ನ ಒಡೆಯಕ್ಕೆ ಚಂದ್ರನ ಕೋಲ್ ತಗೊಂಬರೋನು. ನಮ್ಮತ್ತೆ ಯಾವಾಗ್ಲೂ ಅಳ್ತದೆ ಅಂತ ಇಡೀ ಸಾಪ ಹಾಕೋರು. ಆಗ ಅಳೋ ಮಗನ ಎತ್ಕೊಂಡು ಮನೆ ಮುಂದೆ ಕಾಣ್ತಾ ಇತ್ತಲ್ಲ ಹಳ್ಳಿ ಕಟ್ಟೆ, ಅಲ್ಲೋ ಕುಂತಿರುವೆ. ಒಂದಿನ ಅಲ್ಲ ಏಳ್ ದಿನ ಅಲ್ಲ ಕಣವ, ಎಷ್ಟೋ ವರ್ಷ ರಾತ್ರಿ ಎಲ್ಲ ಕುಂತೀವ್ನಿ. ಹಾಗ ನನ್ ಗಂಡ ಅನ್ನಿಸ್ಕೊಂಡವನು ಎಲ್ಲೋಗಿದ್ದ ಹೇಳು. ಆದ್ರೆ ಅವರು ನಿಮ್ಮ ಅವಂತ ಸುಖವಾಗಿದ್ರು. ಹೇಳವಾ? ಏನ್ ತಪ್ಪು ಮಾಡೀನಿ ಹೇಳು. ಅವ್ರ ತಮ್ಮ ಯಾರು ನಾನು ಹಳ್ಳಿ ಹೆಂಗ್ಸ ಅನ್ನೋದನ್ನ ಮುಚ್ಚಿಟ್ಟಿರ್ಲಿಲ್ಲ. ನಾನಾಗ್ಲೂ ಹಿಂಗೇ ಇದ್ದೆ, ಬ್ಯಾಡ್ದೆ ಇದ್ದಿದ್ರೆ ಹೆಣ್ಣು ಬ್ಯಾಡ ಅಂತ ಹೋಗ್ಬೇಕಾಗಿತ್ತು. ಜಗತ್ತಲ್ಲಿ ಇವನೊಬ್ನೇನ ಕಂಡು ನನ್ನ ಹಣೆ ಬರ ಇದ್ದಂಗಿರುವೆ. ಅವ್ರ ತಮ್ಮ ಯಾರು ನಾನು ಹಳ್ಳಿ ಹೆಂಗ್ಸ ಅನ್ನೋದನ್ನ ಮುಚ್ಚಿಟ್ಟಿರ್ಲಿಲ್ಲ. ನಾನಾಗ್ಲೂ ಹಿಂಗೇ ಇದ್ದೆ, ಬ್ಯಾಡ್ದೆ ಇದ್ದಿದ್ರೆ ಹೆಣ್ಣು ಬ್ಯಾಡ ಅಂತ ಹೋಗ್ಬೇಕಾಗಿತ್ತು. ಜಗತ್ತಲ್ಲಿ ಇವನೊಬ್ನೇನ ಕಂಡು ನನ್ನ ಹಣೆ ಬರ ಇದ್ದಂಗಿರುವೆ. ನಾ ಇಂಥದ್ ಕಟ್ಟಾಕಿ ಅದಕ್ಕೆ ಅನ್ನ ನೀರು ಕೊಡ್ದಂಗೆ ನೆಳ್ಳಿಲ್ದಂಗೆ ಮಾಡ್ಬಿಟ್ಟು ಅದು ಮೊಗಳ್ತದೆ ಅಂದ್ರೆ ಅದು ಒಂದು ಜೀವ ಅಲ್ವೇ? ನಾವು ಅದು ಮೊಗಳ್ಬಾರ್ದ ಹೇಳು. ನಾನು ಮಾತಾಡಿದ್ರೆ ಮೊಗಳ್ತಾಳೆ ಮೊಗಳ್ತಾಳೆ ಅಂತಿರಲ್ಲ ಎಲ್ರು. ನನ್ನ ಮಗ ನನ್ನ ಕಣ್ ಮುಂದೆನೆ ಅಪ್ಪ ಅಪ್ಪ ಅಂತ ಕೊರಗಿ ಕೊರಗಿ ಭ್ರಮೆ ಹಿಡಿಸ್ಕೊಂಡು ಓದ್ದೆ ಬರೀದೆ ಮಂಕಾಗೋಯ್ತಲ್ಲ. ಆದ್ರಪ್ಪ ಅದಕ್ಕೆ ಏನ್ ಮಾಡೋನ್ ಹೇಳು? ನಾ ಕಾಸ್ ಮಾಡ್ಕೋನ, ಒಡವೆ ಮಾಡ್ಸೋನ, ಮದ್ವೆ ಮಾಡೋನ ಹೇಳು. ನ್ಯಾಯ ನ್ಯಾಯ ಅಂತೀಯಲ್ಲ, ಯಾಕೆ ನಿನ್ ನಾಲ್ಗೆ ಸತ್ತೋಯ್ತ? ನನ್ನ ಹಳ್ಳಿ ಹೆಂಗ್ ಸುಖನವ್ವ? ನನ್ನ ಗಂಡ ಸತ್ತು ಬಿದ್ದಿದ್ರು ಅವನ ಮುಖ ನೋಡಿದೆ ಅಲ್ಲೋಗ್ ನನಗ್ ಸೇರ್ಬೇಕಾದನ್ನೆಲ್ಲ ಯಾಕೆ ತಂದೆ ಅಂತ ಗೊತ್ತಾಯ್ತಾ? ತನ್ನ ಗಂಡ ಮಡಿಕೊಂಡವಳ ಮನೆಗೆ ಯಾವ ಹೆಣ್ಣು ತಾನೆ ಹೋಯ್ತಾಳೆ ಹೇಳವ? ಆಗಕ್ಕಿಲ್ಲ, ಅವಳ ಮುಖ ನೋಡಕ್ ಆಗದು.
ಆದ್ರೆ ನಾನು ನನ್ನ ಮಗಿಗೋಸ್ಕರ ಆ ಮನೆಗೆ ಹೋದೆ. ಎಲ್ಲಿ ಗಂಡನ ಮಕ ನೋಡಿದ್ರೆ ಮನಸ್ಸು ಕರ್ಗೋಯ್ತದೋ ಅಂತ ಮಕನೂ ನೋಡದೆ ಬಂದ್ಬಿಟ್ಟೆ ಕಣವ. ನಾನು ಹೆಂಗ್ ಸುಖನವ ನಿಮ್ಮಮ್ಮ ಕ್ವಾಣಲ್ಲಿ ಕೂತ್ಕೊಂಡು ಇಟ್ಟುದ್ದ ಬಾಸ್ನ ಬಿಗಿತಾಳಲ್ಲ ಅದೇನೋ ಪಿರುತಿ ಪಿರುತಿ ಅಂತ. ನನಗೂ ನನ್ನ ಗಂಡನ ಮ್ಯಾಗೆ ಪಿರುತಿ ಐತೆ. ಅದಕ್ಕೆ ಅವಯ್ಯ ಬರೋದನ್ನೇ ಬಾಗ್ಲಲ್ಲೇ ನಿಂತ ಕಾಯೋನು. ವಾರಕ್ಕೆ ಒಂದಪ್ಪನರ ಅವಯ್ಯನ ಮುಖ ನೋಡಿ ಮನ್ಸಿಗೆ ಸಮಾಧಾನ ಮಾಡ್ಕೊತಾ ಇದ್ದೆ. ಅವಯ್ಯ ಬದುಕಿದ್ದಾಗ ಅವಯ್ಯನ ಜೊತೆ ಇರ್ದಿದ್ರು ಬೆನ್ ನೋಡ್ಕೊಂಡು ಹೆಂಗೋ ಸಂಸಾರ ನಡೆಸ್ತಾ ಇದ್ದೆ. ನನ್ನ ಹಣೆ ಬರ ಅದು ಇಲ್ದಂಗಾಯ್ತು. ಈಗ್ಲೂ ನನ್ ಮಗ ಅಪ್ಪ ಅಪ್ಪ ಅನ್ಕಂಡು ಅಪ್ಪನ ಪೋಟ ಹಿಡ್ಕಂಡೆ ಕುಂತೈತೆ. ನಾನು ನಿಮ್ ಕಣ್ಗೆಲ್ಲ ರಾಕ್ಷಸಿಯಾಗಿವ್ನಿ. ಅವಯ್ಯ ಅವತ್ತೇ ನಿನ್ ಬ್ಯಾಡಕನ ಮತ್ತು ಸೋಣ ಚಿಟಿ ಕೊಟ್ಟಿದ್ದಿದ್ರೆ ಹೆಂಗೋ ಬದುಕಿರೇವು. ಈಗ ಅಂತಾಗೂ ಇಲ್ಲ ಇತ್ತಾಗೂ ಇಲ್ಲ ಹಂಗಾಗೋಯ್ತು ಬಾಳ ಏನೋ. ಯಾಕೋ ಒಂಥರ ಇದ್ದೀರಾ, ಏನಾಯ್ತು? ಇಲ್ಲ ಅಂತದೇನಿಲ್ಲ ಕಣೆ. ನನ್ಗ್ಯಾಕೋ ಹಾಗ ಅನ್ನಿಸ್ತಿಲ್ಲ, ನೀವೇ ಮೆಚ್ಚಿ ಮೆಚ್ಚಿ ನೋಡಿದ ಸಂಬಂಧ ಅದು. ಈಗ ನೋಡಿದ್ರೆ ನೀವೇ ಮೂಡ್ ಆಫ್ ಮಾಡ್ಕೊಂಡಿದ್ದೀರಾ. ಯಾಕತ್ತೆ, ಏನಾಯ್ತು? ಅದೇ ಹೇಳದ್ನಲ್ಲ, ಆ ಹುಡುಗಿ ದೊಡ್ಡಪ್ಪ ತೀರ್ಕೊಂಡ್ರು ಅಂತ. ಅವ್ರದೇ ಸಂಸಾರದ ಪ್ರಾಬ್ಲಮ್ಸ್. ಅಲ್ಲದೆ ಆ ವ್ಯಕ್ತಿ, ಬಿಡು ಅವ್ರ ಬಗ್ಗೆ ಮಾತಾಡೋದು ಬೇಡ. ಅಲ್ಲದೆ ಸತ್ತೋರ್ ಬಗ್ಗೆ ಯಾಕೆ ನಮ್ಮ ಮಾತು? ಅದು ನಿಜಾನೇ ಅತ್ತೆ, ಆದ್ರೆ ನಮ್ಮ ಮನೆಯವರೆಲ್ಲ ಹಾಗೆ ಇನ್ನೊಬ್ರ ಬಗ್ಗೆ ಅಗುರವಾಗಿ ಮಾತಾಡಲ್ಲ. ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಧೈರ್ಯ ತುಂಬ ಬರ್ತಾರೆ, ಆದ್ರೆ ನೀವೇ ಯಾಕೋ ಅಪ್ಸೆಟ್ ಆಗಿದ್ದೀರಾ ಅಂತ ಅನಿಸ್ತಿದೆ. ನಾನು ಅಪ್ಸೆಟ್ ಆಗಿದ್ದೀನಾ? ಇಲ್ವಲ್ಲ. ಅದೇ ಅಸತ್ತೋರು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್, ಅದನ್ನೆಲ್ಲ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಬೇಜಾರಾಯ್ತು. ಇಲ್ಲ ಅತ್ತೆ, ನಾನು ರೇವತಿ ಅತ್ತೆನ ಕೇಳದ್ನಲ್ಲ, ನೀವು ದ್ವಿತೀಯ ದೊಡಮ್ಮನ್ನ ಮೀಟ್ ಮಾಡಕ್ ಹೋಗಿದ್ರಂತೆ. ಅವರು ತಮ್ಮ ಗಂಡನ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿದ್ರಂತೆ. ನನ್ನ ಕತೆನ ಏನು ಅಂತ ಹೇಳದೆ ಸಮಾಧಾನ ಮಾಡ್ಕೊಳಂಗ ಮಾಡ್ಕೋಗವನೇ ಅವನ ಮನೆ ಹಾಳಾಗ. ನಡ್ನೀರಲ್ ನನ್ನ ಬಿಟ್ಬಿಟ್ಟು ಹೊಂಟೋಗವನೆ ಕನವ. ಈ ಹೊಟ್ಟೆ ಸಕ್ತನ ಒಳಗಡೆ ಇಟ್ಕೊಳಕ್ಕೂ ಆಯ್ತಾ ಇಲ್ಲ, ಹೊರಗಡೆ ಹೇಳಕ್ಕೂ ಆಯ್ತಾ ಇಲ್ಲ. ಯಾಕೆ ಷಡ್ಯಂತ್ರ ಮಾಡಿ ಮಾಟ ಮಾಡಿಸ್ಬಿಟ್ಟಿದ್ರು? ಅವನ ಆಡಿದ ಆಟವ ಎಣ್ಣೆಸು ನೀವು ನಿಮ್ತವ ಹೆಂಗ್ ಹೇಳನೆ? ತುಂಬಿದ ಮನೆಯಾಗೆ ಅಂತ ಹೊಲ್ಸನ್ನ ಯಾರ ಮರ್ಯಾದಸ್ತ್ರ ಮಾಡಾರೆ? ಈ ವಯ್ಯ ಇಂಥ ಕೆಲಸ ಮಾಡಿ ಕೈ ಬೀಸ್ಕೊಂಡು ಹೊಂಟೋಗ್ಬಿಟ್ಟ. ಅತ್ತೆ, ಅವರು ಅವ್ರ ಗಂಡನ್ ಬೈಕ್ ಅಂತಾರೆ, ಅದಕ್ಕೆ ನೀವ್ಯಾಕೆ ಅಪ್ಸೆಟ್ ಆಗಿದ್ದೀರಾ? ಇಲ್ಲ ಕಣೆ, ಪಾಪ ಒಂದ್ ಹೆಣ್ಣು ಅವ್ಳ ಗಂಡನ್ ಕಳ್ಕೊಂಡು ಅವನನ್ನೇ ಅಷ್ಟೊಂದು ಶಾಪ ಹಾಕ್ಬೇಕು ಅಂತಂದ್ರೆ ಅವಳ ಮನ್ಸಲ್ಲಿ ಎಷ್ಟು ನೊಂದ್ಕೊಂಡಿರ್ತಾಳಲ್ವಾ, ಅದನ್ನ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅತ್ತೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಆ ಹೆಂಗಸ್ನ ಮಾತಾಡ್ಸ್ ಬಂದ್ಮೇಲೆ ನೀವು ಅಪ್ಸೆಟ್ ಆಗಿರ್ಲಿಲ್ಲ, ಆದ್ರೆ ಏನ್ ನೀನ್ ನನ್ ವಿಚಾರಣೆ ಮಾಡ್ತಿದ್ಯಾ? ಅದ್ರಲ್ಲಿ ವಿಚಾರಣೆ ಏನಿದೆ ಅತ್ತೆ? ನೀವ್ ಅಲ್ಲಿ ಏನ್ ನೋಡಿದ್ರಿ, ನಿಮ್ಗೆ ಏನಕ್ ಬೇಸರ ಆಯ್ತು ಅಂತ ನಂಗ್ ಗೊತ್ತಾದ್ರೆ. ಗೊತ್ತಾದ್ರೆ ಏನ್ ಮಾಡ್ತೀಯ?
ಇದೆಲ್ಲ ನಿಮ್ ಬೇಡವಾದದ್ದು. ಅತ್ತೆ ಕೋಪ ಮಾಡ್ಕೊಂಬೇಡಿ, ನನಗ್ ಪರ್ಸನಲ್ ಆಗಿ ಏನು ಆಗ್ಬೇಕಾಗಿಲ್ಲ. ಆದ್ರೆ ನೀವು ಆ ಮನೆ ಹೆಣ್ ಬೇಡ ಅಂತ ಹೇಳ್ತಿದ್ರು, ಈ ಮನೆಯವರೆಲ್ಲ ಅದೇ ಹೆಣ್ ಬೇಕು ಅಂತ ಹೇಳ್ತಿದ್ದಾರೆ. ದಿತಿನ ಕರ್ಕೊಂಡು ಹೋದವರು ಇದ್ದಕ್ಕಿದ್ದ ಹಾಗೆ ಬಂದು ಎಲ್ಲರನ್ನು ಹೊರಡಿಸ್ಕೊಂಡ್ ಬಂದ್ರಿ. ಅಂದ್ರೆ ದಿತಿನ್ ಕರ್ಕೊಂಡು ಹೋದಾಗ ಅಲ್ಲಿ ಏನೋ ಆಗಿದೆ ಅಲ್ವಾ ಅತ್ತೆ? ಇವ್ರೆ ನಮ್ ದೊಡ್ಡಪ್ಪ. ಪುಣ್ಯ ಬಾ. ಅತ್ತೆ ಯಾಕತ್ತೆ ಮಾತಾಡ್ತಾನೆ ಇಲ್ಲ? ಅಲ್ಲಿಂದ ಬಂದ್ಮೇಲೆ ಗಾಬರಿ ಆಗಿದ್ದೀರಾ? ಯಾಕೆ ಅಲ್ಲೇನ್ ನೋಡಿದ್ರಿ? ಅಲ್ಲೇನ್ ನೋಡ್ದೆ? ಏನು ಇಲ್ಲ. ಹಾ ಪುಣ್ಯ ಇದ್ಲು, ಅವಳ ಕರ್ಕೊಂಬಂದೆ ಅಷ್ಟೇ. ಅತ್ತೆ ಪುಣ್ಯನ ನೋಡಿ ನಿಮ್ಗೆ ಬೇಜಾರಾಗಿರ್ಬೋದು, ಇಲ್ಲ ಅವಳು ಹೇಳ್ದೆ ಕೇಳ್ದೆ ಬಂದಿರೋದಕ್ಕೆ ಸಿಟ್ಟು ಬಂದಿರ್ಬೋದು. ಆದ್ರೆ ನೀವು ಹೆಣ್ಣಿನ ಮನೆಯವ್ರ ಮುಂದೆ ಒಟ್ಟಾಗಿ ನಡ್ಕೊಳ್ಲಿಲ್ಲ. ಅದಕ್ಕೆ ನನ್ಗನ್ನಿಸ್ತಾ ಇದೆ ನೀವಲ್ಲಿ ಬೇರೆ ಏನೋ ನೋಡಿದ್ರಿ ಅಂತ. ನಿನಗ್ ಸಮಾಧಾನ ಆಗಕ್ಕೆ ನಾನು ಹೊಸ ಕತೆ ಹೇಳ್ಬೇಕು ಅಷ್ಟೇ. ಏನು ಇಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವಾ ನಿನ್ಗೆ? ನಿನ್ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ಅತ್ತೆ ಅಲ್ಲಿ ಏನೋ ನೋಡಿದ್ರಿ, ಅದ್ರಲ್ಲಿ ಏನೋ ವಿಶೇಷ ಇದೆ. ನನ್ನ ಹತ್ರನೇ ಮುಚ್ಚಿಡ್ತಾ ಇದ್ದೀರಾ? ನೋಡ್ತಾ ಇರಿ, ನಿಮ್ ಈ ಗುಟ್ಟೆ ನನ್ಗೆ ಅಸ್ತ್ರ ಆಗುತ್ತೆ. ನಿಜ ಕಡೆ, ಅವ್ರು ಹೇಳಿದ ಸತ್ಯ. ನಾವು ಅವ್ರ ದೃಷ್ಟಿಯಿಂದ ಯೋಚನೆ ಮಾಡಲೇ ಇಲ್ಲ ನೋಡು. ಪಾಪ ಆ ಮಗುನ ಕಟ್ಕೊಂಡು ಎಷ್ಟು ಕಷ್ಟಪಟ್ರು ಅದನ್ನು ಒಂದು ವಿಚಾರದಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮಪ್ಪ ಮಾಡಿರೋ ಕೆಲಸದಿಂದ ಯಾರಿಗೂ ನ್ಯಾಯ ಸಿಗಲೇ ಇಲ್ಲ. ಅಮ್ಮ ಆದದ್ದಾಯ್ತು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನಿಂದ ತಪ್ಪಾಗಿದೆ. ಆದರೆ ಈಗ ವಿಷಯ ಗೊತ್ತಾದ್ಮೇಲೂ ನಾವಿಲ್ಲಿದ್ದು ಅವರಿಗೆ ಇನ್ನೂ ತೊಂದರೆ ಕೊಡೋದು ಮಾನವೀಯತೆ ಅಲ್ಲ. ನಾವಿಲ್ಲಿಂದ ಹೊರಟೋಗೋಣ. ಅವರಿಗೆ ನಮ್ಮಿಂದ ಅಪ್ಪನಿಂದ ಆಗಿರೋ ಅನ್ಯಾಯನೇ ಸಾಕಾಗಿದೆ. ಇನ್ನೂ ಇನ್ನೂ ಅವ್ರನ್ನ ಕಾಡೋದು ಬೇಡ. ನೀನು ಹೇಳೋದು ನಿಜ, ನಾವಿಲ್ಲಿಂದ ಹೊರಗೆ ಹೋದರೆ ಜನ ನಮ್ಮನ್ನೇನಾದರೂ ಅಂತಾರೆ. ಆದರೆ ನಾವಿಲ್ಲಿಂದ ಹೋದರೆ ಅವರಾದರೂ ನೆಮ್ಮದಿಯಿಂದ ಇರ್ತಾರೆ. ನಾನು ಬೆಳಿಗ್ಗೆ ಕೇಳಿದ್ದು ನಮಗೋಸ್ಕರ, ಈಗ ಕೇಳ್ತಾ ಇರೋದು ದೊಡ್ಡಮ್ಮನಿಗೋಸ್ಕರ. ಅಪ್ಪ ಅವರಿಗೆ ಮಾಡಿದ ಅನ್ಯಾಯನ ನಾವು ಸ್ವಲ್ಪನಾದರೂ ಕಡಿಮೆ ಮಾಡೋಣ. ಬಾ ಅಮ್ಮ, ಅವ್ರ ಕಣ್ಣಿಂದ ನಾವೆಲ್ಲಾದರೂ ದೂರ ಹೊರಟು ಹೋಗೋಣ. ಇಲ್ಲ ಶ್ರುತಿ, ನಾನು ಇಲ್ಲಿಂದ ಹೊರಗಡೆ ಬರೋದಿಲ್ಲ. ನಿಮ್ಮಪ್ಪ ನನ್ನನ್ನು ಕಟ್ಟು ಹಾಕಿದ್ದಾರೆ. ನೀನು ಏನೇ ಕಾರಣ ಕೊಟ್ಟರು ಸರಿ, ಯಾಕೆ ಏನು ಅಂತ ಮಾತ್ರ ಕೇಳಬೇಡ. ಇಲ್ಲಿರಬೇಕಾದ್ದು ನನ್ನ ಕರ್ತವ್ಯ, ಇಲ್ಲಿ ನನಗೆ ಬೇರೆ ಆಪ್ಷನ್ ಇಲ್ಲ. ಸಾರಿ, ಈ ವಿಚಾರದ ಬಗ್ಗೆ ನನ್ನ ಹತ್ರ ಜಾಸ್ತಿ ಕೇಳಬೇಡ. ನೋಡು ಶ್ರುತಿ, ನಾನಿಲ್ಲಿರೋದಕ್ಕೆ ಬಲವಾದ ಕಾರಣ ಇದೆ. ನಾನು ಎಲ್ಲೂ ಬರಲ್ಲ, ನನ್ನ ಜಾಗ ಇದೆ. ನಿಮ್ಮನ್ನ ಬೈದು ಆಚೆಗಟ್ಟಕ್ಕಾಗಕ್ಕಿಲ್ಲ ಅಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅದಕ್ಕೂ ಬಗ್ಲಿಲ್ಲ ಅಲ್ಲ. ನಿಮ್ಮನ್ನ ಆಚೆಗಟ್ಟಕ್ಕೆ ಬೇರೆನೆ ಆಟ ಕಟ್ತೀನಿ. ನೋಡ್ತಾ ಇರಿ, ನಾನು ಕೊಡೋ ಪೆಟ್ಟಿಗೆ ಹೆಂಗ್ ಓಡೋಯ್ತೀರಾ ಅಂತ.
ಮಗನ್ನೇ ನಿಮ್ ಮಗನ್ ವಹಿಸ್ಕೊಂಡು ಮಾತಾಡಬೇಡಿ. ಅವ್ರು ಮಾಡಿರೋ ಅನ್ಯಾಯಕ್ಕೆ ಇತ್ತೀತಿ ಮಾಡ್ತಾ ಇರೋದೇ ಹೆಚ್ಚು. ಈ ಜನ ನೋಡಿ ಆಡ್ಕೋಬಾರ್ದಲ್ಲ, ಅದಕ್ಕೆ ಈ ಕಾರ್ಯ ಮಾಡ್ತಾ ಇವ್ನಿ. ನೀವೇನಾರ ಈ ಐದಾನೇ ಈ ತಿಥಿ ಮಾಡಬೇಕು ಅಂತ ಅಟ್ಟ ಹಿಡಿದ್ರಿ, ಮಾಡ್ತಾ ಇರೋದು ಮಾಡಕ್ ಬರಕಿಲ್ಲ. ಐನೋರೆ ನನ್ನ ಕೈಗೆ ಎಲ್ಲ ಮಾಡ್ತಿ. ಏನಮ್ಮ, ಸತ್ತವ್ರಿಗೆ ಮಗ ಇದ್ದಾಗ ಈ ಕಾರ್ಯ ನೀವು ಮಾಡಕ್ ಆಗಲ್ಲ, ಇದಕ್ಕೆ ಶಾಸ್ತ್ರ ಒಪ್ಪಲ್ಲ. ಸ್ವಾಮಿ ನಿಮ್ ಕೆಲ್ಸ ನೋಡಿ, ನೀವು ಅಪ್ಪನ ಕಾರ್ಯ ನಾನೇ ಮಾಡೋದು. ಅಯ್ಯೋ ನಿನ್ನ ಹೋಗತ್ತಾಗೆ ಅಮ್ಮ.